ನಮ್ಮ ಹಿಂಡಲ್ಗ ಸೆಂಟ್ರಲ್ ಜೈಲ್ ಅಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಿದ್ರು ಆಸ್ ಅ ಜೈಲರ್. ನನಗೆ ಆಕ್ಚುಲಿ ಬೆಂಗಳೂರು ಏನು ಗೊತ್ತಿಲ್ಲ ಸರ್, ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಬೆಂಗಳೂರು ಬಂದಿದ್ದು. ಸರಿ, ಕೂತ್ಕೊಂಡು ಫೋಟೋಸ್ ಎಲ್ಲ ನೋಡಿದ್ರು ಅಲ್ಲಿಂದ ಒಂದು ಫೋನ್ ಹೋಯ್ತು. ಆಮೇಲೆ ಒಬ್ರು ಇದಾರೆ ಅವ್ರನ್ನ ಭೇಟಿ ಮಾಡು ಅಂತಂದ್ರು. ಯಾರು ಸರ್ ಅಂತಂದೆ. ಅದೃಷ್ಟ ದೇವತೆ ಅಂತಂದ್ರು. ಫೋನ್ ಮಾಡಿದ ತಕ್ಷಣ ಸಂದೇಶ್ ಶಾಸ್ತ್ರಿ ಅವರು ಬೈಯಕ್ ಶುರು ಮಾಡ್ಬಿಟ್ರು. ಏನ್ರಿ ಎಲ್ಲಿದ್ದೀರಾ ನೀವು, ನಿಮ್ಮನ್ನ ಹುಡುಕ್ತಾ ಇದೀವಿ, ನಾವು 2 ದಿನ ಆಯ್ತು ನಿಮ್ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ, ನೀವು ಕಾಂಟ್ಯಾಕ್ಟ್ ಸಿಕ್ತಿಲ್ಲ. ಸರಿ, ಆಮೇಲೆ ಡೋರ್ ತೆಗೆದು ನನ್ನಲ್ಲಿ ಕೂರಿಸಿದ್ರು. ನನ್ಗೆ ಲಿಟ್ರಲಿ ನಾನು ಹೇಳ್ಬೇಕು ಅಂದ್ರೆ ಸರ್, ನಾನು ವೈಶಾಲಿ ಕಾಸರವಳ್ಳಿ ಅವ್ರ ಹೆಸರು ಕೇಳಿದೀನಿ, ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ನನಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್. ಜನ ಎಲ್ಲ ನೋಡ್ತಾ ಇದ್ರೆ ಆ ಟೈಮಲ್ಲಿ ಸಂತೋಷ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು ಸರ್, ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ್ರಿ, ನನಗೆ ತುಂಬಾ ಖುಷಿ ಆಗ್ತದೆ. ನಿಜವಾಗ್ಲೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಎಷ್ಟು ವಯಸ್ಸು ಅಂತ ನಿಮ್ಗೆ ಕೇಳೋದಿಲ್ಲ, ಬಟ್ ಯು ಲುಕ್ ಲೈಕ್ ಸಮ್ವೇರ್ ಅರೌಂಡ್ 23-22 ಆತರ ಕಾಣ್ತಾ ಇದ್ದೀರಾ, ಅಷ್ಟೇನಾ ವಯಸ್ಸು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ವಯಸ್ಸು ಕಾಣ್ತಾ ಇಲ್ಲ ಅನ್ನೋದಕ್ಕೆ ನನ್ನ ಅಭಿಮಾನಿಗಳ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ. ಇವತ್ತು ನನ್ನ ಮೇಲೆ ಅವರು ಅದೇ ಪ್ರೀತಿ ವಿಶ್ವಾಸ ತೋರಿಸಿದ್ರೆ ಇದು ಹೀಗೆ ಇದ್ರು ಮುಂದಿನ ದಿನಗಳಲ್ಲಿ ನಾನು ಹೀಗೆ ಇರ್ತೀನಿ ಅಂತ ಕೇಳ್ಕೊತೀನಿ ಸರ್. ಸಂತೋಷ್, ನಮ್ಮ ಇಡೀ ಕರ್ನಾಟಕಕ್ಕೆ ನೀವು ಪರಿಚಯ ಆಗಿದ್ದೆ ಆ ಮೂಡಲ ಮನೆಯಿಂದ. ಈ ಮೂಡಲ ಮನೆಯ ರಹಸ್ಯ ಸ್ವಲ್ಪ ಭೇದಿಸಕ್ಕೆ ನಾವು ಪ್ರಯತ್ನ ಮಾಡೋಣ. ಅದು ನಿಮ್ಗೆ ಹೇಗ್ ಸಿಕ್ತು, ಆ ಚಾನ್ಸ್ ಹೇಗ್ ಸಿಕ್ತು, ಆ ಅವಕಾಶ ಹೇಗ್ ಬಂತು, ಸ್ವಲ್ಪ ಅದನ್ನ ನಮ್ಗೆ ಹೇಳ್ತೀರಾ? ಸರ್, ಮೂಡಲ ಮನೆ ಬಗ್ಗೆ ಹೇಳಕ್ ಕೂತ್ಕೊಂಡ್ರೆ ಒಂದು ಕಥೆನೆ ಬರಿಬಹುದು. ಅಂತ ಒಂದು ಅದ್ಭುತವಾದ ನನ್ನ ಒಂದು ಸನ್ನಿವೇಶಗಳು ನನ್ನ ಜೀವನದಲ್ಲಿ ನಡೆದಿದೆ. ಯಾಕಂದ್ರೆ ನಾನು ಚಿಕ್ಕವನಿದ್ದಾಗ ನಮ್ಮ ಹಿಂಡಲ್ಗ ಸೆಂಟ್ರಲ್ ಜೈಲ್ ಅಲ್ಲಿ ನಮ್ಮ ತಂದೆ ಕೆಲಸ ಮಾಡ್ತಿದ್ರು ಆಸ್ ಅ ಜೈಲರ್. ಸೊ ನಾವು ಚಿಕ್ಕವರಿದ್ದಾಗ ಅಲ್ಲಿ ಶೂಟಿಂಗ್ ಇದ್ದಾಗ ಎಲ್ಲ ನಾವು ಅವ್ರ ಜೊತೆ ಹೋಗಿ ಶೂಟಿಂಗ್ ಎಲ್ಲ ನೋಡ್ಕೋತಾ ಇದ್ವಿ. ಸೊ ಅಲ್ಲಿ ಸುಮಾರು ಕ್ರೋದ್ ಸಿನಿಮಾ, ಸನ್ನಿ ಡೆವಲ್, ಸಂಜಯ್ ದತ್ತು, ಆಮೇಲೆ ಸುನಿಲ್ ಶೆಟ್ಟಿ, ದಿವ್ಯಾ ಭಾರತಿ, ಸುಮಾರು ಜನ ಅಲ್ಲಿ. ಆಮೇಲೆ ಶಿವಣ್ಣ ಅವರು ಯಾವುದೋ ಒಂದು ವಿಶ್ವಾತ್ಮ ಅಂತ ಒಂದು ಸಿನಿಮಾ ಶೂಟಿಂಗ್ ಬಂದಿದ್ರು. ಇದನ್ನೆಲ್ಲ ನೋಡಿ ನೋಡಿ ನಮ್ಗೆ ಒಂಥರ ಒಂದು ಏನೋ ಇನ್ಸ್ಪಿರೇಷನ್ ಆಗಿತ್ತು ಅನ್ಕೋಬಹುದು. ಸೊ ಇದೇ ಕಂಟಿನ್ಯೂ ಆಗಿ ನಾನು ಕಾಲೇಜ್ಗೆ ಬಂದ್ಮೇಲೆ ಆ ಕಾಲೇಜಲ್ಲಿ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ನಡೀತಾ ಇತ್ತು ಸರ್, ಮಾಡ್ಲಿಂಗ್. ಆ ಮಾಡ್ಲಿಂಗ್ ಮಾಡ್ಬೇಕಾದ್ರೆ ನನಗೊಂದು ಒಳ್ಳೆ ಅಪರ್ಚುನಿಟಿ ಕೊಟ್ರು ನನ್ನ ಸೀನಿಯರ್ಸು. ಸರಿ ಅಂತ ಹೇಳಿ ನಾನು ಏನೋ ಇಂಟ್ರೆಸ್ಟ್ ಇಂದ ಹೋದೆ. ಆ ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಇವತ್ತು ನಾನು ಈ ಲೈಫಲ್ಲಿ ಬಂದಿದೆ ಅಂತ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಅಲ್ಲಿ ಅದ್ರ ನಂತರ ಇಂಟರ್ ಕಾಲೇಜ್ ಕಾಂಪಿಟೇಷನ್ ಹೋಗ್ತಾ ಹೋಗ್ತಾ ನನಗೆ ಒಂದು ಆಡ್ ಫಿಲ್ಮ್ ಅವಕಾಶ ಸಿಕ್ತು. ಒಂದು ಮರಾಠಿ ಆಡ್ ಫಿಲ್ಮ್ ಮಾಡಿದ್ವಿ, ಅಚ್ಚಲ್ ಆಟೋಮೊಬೈಲ್ಸ್ ಅಂತ ಬೆಳಗಾವಿಯಲ್ಲಿ ಒಂದು ಆ ಟೈಮಲ್ಲಿ ಒಂದು ದೊಡ್ಡ ಶೋರೂಮ್, ಆಮೇಲೆ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸಂಸ್ಥೆ ಸರ್ ಅದು. ಇದು ಈ ನಮ್ಮಲ್ಲಿ ಮಾಂಡವಿ ಮತ್ತೆ ಶಾಂತೇಶ್ ಯಾವ ಥರ ಇದೆ ಅದೇ ಥರ. ಸೊ ಅಲ್ಲಿ ಅವ್ರಿಗೆ ಒಂದು ಆ್ಯಡ್ ಫಿಲ್ಮ್ ಮಾಡಿದೆ. ಆ್ಯಡ್ ಫಿಲ್ಮ್ ಮಾಡಿದೆ, ಅದೇ ಕಂಟಿನ್ಯೂಷನ್ ಆಗಿ ಒಂದು ಮೇ ಬಿ ಹತ್ತಿರ 2000, ಅದಕ್ಕಿಂತ ಮೊದಲು ನಾನು IAS IPS ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಅದರಲ್ಲೇ ನಾವು ಜಾಸ್ತಿ ಇನ್ವಾಲ್ವ್ಮೆಂಟ್ ಇದ್ದು. ಬಟ್ ಇದೇನೋ ಒಂದು ಹಾಬಿ ಅಂತ ಶುರು ಮಾಡ್ಕೊಂಡಿದ್ವಿ. ಅದ್ರ ನಂತರ ಹತ್ತಿರ 2000ಕ್ಕಿಂತ ಮೊದಲು ನಮ್ಮ ಬೆಳಗಾವಿಯಲ್ಲಿ ಆನಂದ ಪುಗಳವರು ಒಂದು ಸಿನಿಮಾ ಮಾಡ್ಬೇಕು ಅಂತ ಹೇಳಿ ನಡೀತಾ ಇತ್ತು. ಅವರು ಸಿನಿಮಾಗೆ ಅಂತ ನಾನು ಭೇಟಿ ಆಗತ್ ಹೋಗಿದ್ದೆ. ಬಟ್ ಅಲ್ಲಿಂದ ನಾನು ಬೆಂಗಳೂರು ಬಂದೆ. ಅಲ್ಲಿ ಅವ್ರ ಸಿನಿಮಾಲ್ಲಿ ನಾನು ಆಕ್ಟ್ ಮಾಡ್ಲಿಲ್ಲ. ಬಟ್ ಅಲ್ಲಿ ನನಗೆ ಬೇರೆ ಒಂದು ಸಿನಿಮಾ ಸಿಕ್ತು ಸರ್, ಮಂಡ್ಯ ರಮೇಶ್ ಅವರು ಒಂದು ಯಾವ್ದೋ ಸಿನಿಮಾ ಮಾಡ್ತಿದ್ರು. ಆ ಸಿನಿಮಾ ಸೆಟ್ಗೆ ಹೋದ್ಮೇಲೆ ಅಲ್ಲಿ ಮಂಡ್ಯ ರಮೇಶ್ ಅವ್ರ ಪರಿಚಯ ಆಯ್ತು. ನಾನು ಮಾತಾಡ್ತಾ ನಾನು ಹೇಳಿದೆ, ಸರ್ ನಾನು ಈ ತರ ಬಾಂಬೆಲಿ ಎಲ್ಲ ಮಾಡ್ಲಿಂಗ್ ಮಾಡ್ತಿದ್ದೆ ಬೆಳಗಾವಿ ನನ್ನ ಊರು. ಸೊ ನನಗೆ ಅವಕಾಶಗಳು ಬೇಕು, ಯಾವ ತರ ಸರ್ ಹೆಂಗೆ ಅಂತ ನಾನು ಕೇಳಿದಾಗ ಅವರು ಸರಿ ಒಂದು ಕೆಲಸ ಮಾಡು ಅಂತ ಹೇಳಿ ಸರ್ ನೀನು ಅಂತ. ಆಮೇಲೆ ಒಬ್ರು ಇದಾರೆ ಅವ್ರನ್ನ ಭೇಟಿ ಮಾಡು ಅಂತಂದ್ರು. ಯಾರು ಸರ್ ಅಂತಂದೆ. ಅದೃಷ್ಟ ದೇವತೆ ಅಂತಂದ್ರು. ಸರಿ ಸರ್ ಎಲ್ಲಿರ್ತಾರೆ ಹೇಳಿ ನಾನು ಹೋಗಿ ಭೇಟಿ ಮಾಡ್ತೀನಿ ಅಂತಂದೆ. ನನ್ನ ತಲೆಯಲ್ಲಿ ಬರಲಿಲ್ಲ ಅವ್ರು ಏನ್ ಹೇಳ್ತಿದ್ದಾರೆ ಅಂತ. ಸರಿ, ಏ ದಡ್ಡ, ಅದೃಷ್ಟ ದೇವತೆ ಅಂದ್ರೆ ನಿನ್ ಲಕ್ಕಣೋ, ನಿನ್ ಅದೃಷ್ಟ ಇದ್ರೆ ನಿನ್ ಮನೆವರೆಗೂ ಅದು ಹುಡ್ಕೊಂಡ್ ಬರುತ್ತೆ ಅಂತ ಹೇಳಿ ಆವಾಗ ನನಗೆ ಫ್ಲಾಶ್ ಆಯ್ತು, ಓ ಈ ತರ ಅಂತ. ಸರಿ, ಯಾವ್ದಕ್ಕೂ ಒಂದು ನಂಬರ್ ಕೊಡ್ತೀನಿ, ನಿಮ್ಮ ಉತ್ತರ ಕನ್ನಡ ಭಾಷೆಯಲ್ಲಿ ಒಂದು ಸೀರಿಯಲ್ ನಡೀತಾ ಇದೆ, ಅದಕ್ಕೆ ವೈಶಾಲಿ ಕಾಸರವಳ್ಳಿ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಸಂಧ್ಯಾ ಶಾಸ್ತ್ರಿ ಅವ್ರ ಅಸೋಸಿಯೇಟು, ಅವ್ರಿಗೆ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಅಂತಂದ್ರು. ಸರಿ ಸರ್ ನಂಬರ್ ಕೊಡಿ ಅಂತ ಹೇಳಿದೆ. ನಂಬರ್ ಕೊಟ್ಟರು. ಸರಿ, ನಾನು ಅದ್ರನ್ನ ನಂತರ ನಾನು ಫೋನ್ ಮಾಡ್ಲಿಲ್ಲ, ಯಾಕಂದ್ರೆ ನನಗೆ ಆ ಟೈಮಲ್ಲಿ ಇಳ್ಕೊಳ್ಳೋದು ಒಂದು ವ್ಯವಸ್ಥೆ ಇರಲಿಲ್ಲ ಸರ್. ನನ್ನ ಕಸನ್ ಸಂಜಯ್ ಡೋಂಗ್ರೆ ಅಂತ, ಅವನು ನಮ್ಮ ನ್ಯಾಷನಲ್ ಇದರಲ್ಲಿ ಬಾಸ್ಕೆಟ್ಬಾಲ್ ಟೀಮಲ್ಲಿ ಆಡ್ತಿದ್ದ ಅವನು. ಸೊ ಅವನು ಕಂಠೀರವ ಇದು ಸ್ಟೇಡಿಯಂ ಅಲ್ಲಿ ನನಗೆ ಇಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಟ್ಟಿದ್ದ. ಆವಾಗ ಅದ್ರ ನಂತರ ನಾನು ಹೋಗಿ ಬರೋದು ಲೇಟ್ ಆಗ್ತಿತ್ತು. ಆಮೇಲೆ ಮಾರನೇ ದಿನ ಮತ್ತೆ ಸಿಕ್ಕರು. ಇಲ್ಲ, ಒಂದಿನ ಗ್ಯಾಪ್ ಆಯ್ತು, ಆವಾಗ ಮಂಡೇ ರಮೇಶ್ ಶೂಟಿಂಗ್ ಅಲ್ಲಿ ಇರ್ಲಿಲ್ಲ. ಅದ್ರ ಮಾರನೇ ದಿನ ಮತ್ತೆ ನನ್ಗೆ ಸಿಕ್ಕರು. ಏನಪ್ಪ ಫೋನ್ ಮಾಡಿದ್ಯಾ ಅಂತಂದ್ರು. ನಾನು ಇಲ್ಲ ಸರ್, ನಾನು ಸುಳ್ಳು ಹೇಳಿದೆ ಅವತ್ತು, ನಾನು ಟ್ರೈ ಮಾಡಿದೆ ಸರ್, ಅವತ್ತು ಸಿಗ್ಲಿಲ್ಲ, ನಾನು ನಾಳೆ ಖಂಡಿತ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ಸರಿ, ನನಗೆ ಒಂಥರ ಫೀಲ್ ಆಯ್ತು, ಪಾಪ ನಂಬರ್ ಕೊಟ್ಟಿದ್ದಾರೆ, ನಾನು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿ ಮರ್ತೋಗ್ಬಿಟ್ಟಿದ್ದೆ. ಮಾರನೇ ದಿನ ನಾನು ಮತ್ತೆ ಸಂಧ್ಯಾ ಮೇಡಮ್ ಅವ್ರಿಗೆ ಒಂದು ಫೋನ್ ಮಾಡಿದೆ.
ಸೊ ಅವ್ರ ಫೋನ್ ಮಾಡಿದ್ಮೇಲೆ ಸರಿ ಈ ತರ ಮಂಡ್ಯ ರಮೇಶ್ವರ್ ಹೇಳಿದ್ದಾರೆ, ನೀವು ಬನ್ನಿ ಫೋಟೋ ತಗೊಂಡು ಅಂತ ಹೇಳಿದ್ರು ಹನುಮಂತ್ ನಗರದಲ್ಲಿ ಸಂಧ್ಯ ಮೇಡಮ್ ಅವ್ರ ಮನೆ. ಸೊ ಆವಾಗ ಅವ್ರ ಮನೆಗೆ ಹೋದೆ, ಅವ್ರ ಮನೆಗೆ ಹೋದ್ಮೇಲೆ ಸರಿ ಕೂತ್ಕೊಂಡು ಫೋಟೋಸ್ ಎಲ್ಲ ನೋಡಿದ್ರು, ಅಲ್ಲಿಂದ ಒಂದು ಫೋನ್ ಹೋಯ್ತು. ಫೋನ್ ಹೋಯ್ತು, ಯಾರು ಮಾಡ್ತಿದಾರಪ್ಪ ಅಂತ ಅನ್ಕೊಂಡು ಆಮೇಲೆ ನೋಡಿದ್ರೆ ಮೇಡಮ್ ಅವ್ರಿಗೆ ಒಂದು ಫೋನ್ ಹೋಯ್ತು, ವೈಶಾಲಿ ಮೇಡಮ್ ಅವ್ರಿಗೆ. ಸರಿ ಅಲ್ಲಿಂದ ನನಗೆ ಒಂದು ಸ್ವಲ್ಪ ಕೇಳಿಸ್ತು, ಹೇಗಿದ್ದಾನೆ ಹುಡುಗ ಅಂತ ಮೇಡಮ್ ಏನೋ ಕೇಳಿದ್ರು. ಇಲ್ಲ ಮೇಡಮ್ ಓಕೆ ಅಂತ ಇವ್ರು ಹೇಳಿದ್ರು. ಒಂದೆಲ್ಲೋ ಒಂದ್ ಕಡೆ ಒಂದು ಖುಷಿ, ಒಂದೆಲ್ಲೋ ಒಂದ್ ಕಡೆ ಏನೋ ಒಂದು ಅವಕಾಶ ಸಿಗ್ತಾ ಇದೆ ಅಂತ. ಸೊ ಅದ ನಂತರ ಆಯ್ತು, ನಿಮ್ಗೆ ಮೇಡಮ್ ಮನೆ ಕರೆದಿದ್ದಾರೆ, ನಿಮ್ಗೆ ನೋಡ್ಬೇಕಂತೆ, ನೀವು ಹೋಗಿ ಅಂತಂದ್ರು. ನನಗೆ ಆಕ್ಚುಲಿ ಬೆಂಗಳೂರು ಏನು ಗೊತ್ತಿಲ್ಲ ಸರ್. ಆ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದು. ನನ್ನ ಕಸನ್ದು ಬೈಕ್ ಇತ್ತು, ಯಮ RX 100, ಅದನ್ನು ಅವ್ನು ಕೊಟ್ಟಿದ್ದ ನನಗೆ. ಸೊ ನಾನು ಬೈಕಲ್ಲಿ ಕೂತ್ಕೊಳ್ಳೋದು, ಪೆಟ್ರೋಲ್ ಹಾಕ್ಸೋದು, ಗಾಡಿ ತೊಗೊಂಡು ಹೋಗ್ತಾ ಇರೋದು, ಅಡ್ರೆಸ್ ಹುಡ್ಕೊಂಡು ಹೋಗ್ತಾ ಇರೋದು. ಅಡ್ರೆಸ್ ಗೊತ್ತಾಗ್ಲಿಲ್ಲ, ಆಟೋದವ್ರು ಕೇಳೋದು, ಹಂಗೇ ಹೋಗ್ತಾ ಇದ್ದು. ಹೋಗಿ ತಲುಪಿದ್ದು ನಾನು BTM ಲೇಔಟ್. ಸೊ ಮೇಡಮ್ ಅವ್ರ ಮನೆ ಹತ್ರ ಹೋದೆ. ಅಲ್ಲಿ ಅವ್ರ ಮನೆಗೆ ಹೋದ್ಮೇಲೆ ಎರಡು ಎಂಟ್ರೆನ್ಸ್ ಇದೆ, ಒಂದು ಪರ್ಸನಲ್ ಎಂಟ್ರೆನ್ಸ್ ಬಂದಿದೆ, ಇನ್ನೊಂದು ಮೆಟ್ಲು ಹತ್ಕೊಂಡು ಒಂದು ಗೆಸ್ಟ್ಗಳು ಬಂದರೆ ಅಲ್ಲಿ ಕೂರಿಸ್ತಾರೆ. ಸರಿ, ಆಮೇಲೆ ಡೋರ್ ತೆಗೆದು ನನ್ನಲ್ಲಿ ಕೂರಿಸಿದ್ರು. ನನಗೆ ಲಿಟ್ರಲಿ ನಾನು ಹೇಳಬೇಕು ಅಂದ್ರೆ ಸರ್, ನಾನು ವೈಶಾಲಿ ಕಾಸರವಳ್ಳಿ ಅವ್ರ ಹೆಸರು ಕೇಳಿದ್ದೀನಿ, ಅವ್ರು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಬಟ್ ಅವ್ರು ನೋಡಿದ್ದೀನಿ, ಅವ್ರದೇ ಹೆಸರು ವೈಶಾಲಿ ಕಾಸರವಳ್ಳಿ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ಸುಮಾರು ಅವ್ರದೆಲ್ಲ ಸಿನಿಮಾಗಳೆಲ್ಲ ನೋಡಿದ್ದೆ ನಾನು. ಆಮೇಲೆ ಸರಿ ಹೋಗಿ ಕೂತ್ಕೊಂಡೆ, ಒಂದು ಟೆನ್ಷನ್ ಇತ್ತು. ಅಷ್ಟರಲ್ಲಿ ಮೇಡಮ್ ಬಂದರು. ನನಗೆ ನಿಜವಾಗ್ಲೂ ಹೇಳ್ತೀನಿ ಸರ್, ನನಗೆ ಅವ್ರು ಬಂದಿದ್ದು ನೋಡಿದ್ರೆ ನನ್ನ ಅದೃಷ್ಟ ದೇವತೆನೇ ನನ್ನ ಕಣ್ಮುಂದೆ ಬಂದರು. ಸೊ ನಾನು ಒಬ್ಬ ಇವರ ವೈಶಾಲಿ ಕಾಸರವಳ್ಳಿ ಅಂತೇಳಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದೆ. ಸರಿಪ್ಪ FC ನನ್ನನ್ನು ಸೇರಲ್ಲಿ ಕೂರಿಸಿದ್ರು. ಸೊ ಅವರು ಪಕ್ಕದಲ್ಲಿ ಕೂತ್ಕೊಂಡ್ರು, ಫೋಟೋಸ್ ಎಲ್ಲ ನೋಡಿದ್ರು. ಸರಿ ಓಕೆ ಡನ್ ಅಂತಂದ್ರು. ಬಟ್ ಆದರೂ ನನಗೆ ಒಂದು 3-4 ದಿನ ಟೈಮ್ ಕೊಡಿ, ನಾನು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು. ಸರಿ ಮೇಡಮ್ ಅಂತಂದೆ. ನಾ ಮೇ ಬಿ ಸರ್, ನನಗೆ ನೆನಪಿರುವ ಹಾಗೆ ನಾನು ಬುಧವಾರನೋ ಗುರುವಾರ ಶುಕ್ರವಾರ ಏನೋ ಹೋಗಿದ್ದೆ, ಅದ್ರ ನಂತರ ಮಂಡೇವರೆಗೂ ನನಗೆ ತಿಳಿಸ್ತೀನಿ ಅಂತ ಹೇಳಿದ್ರು ಅವರು. ಅಲ್ಲಿಂದ ನಾನು ಹೊರಟೆ, ಅಲ್ಲಿಂದ ಹೊರಟೆ ನಾನು. ಆಮೇಲೆ ಹೇಳಿದೆ ನಾನು, ಸೊ ಸ್ಟೇಡಿಯಂ ಅಲ್ಲಿ ಇಳ್ಕೊಳಕ್ಕೆ ನನ್ನ ಕಸನ್ ವ್ಯವಸ್ಥೆ ಮಾಡಿದ್ದೆ. ಅವತ್ತು ರಾತ್ರಿ ಅವನಿಗೆ ಕಿಡ್ನಿ ಸ್ಟೋನ್ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಹೊಟ್ಟೆ ನೋವು ಅಂತಂದ. ಆಮೇಲೆ ಅವನ ಕೋಚು ನಾನು ಅವನಿಗೆ ಅಲ್ಲೇ ಹತ್ತಿರದಲ್ಲಿರೋ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಅಲ್ಲಿ ಅಡ್ಮಿಟ್ ಮಾಡಿದ್ಮೇಲೆ ರಾತ್ರಿ ಎಲ್ಲ ನಾನು ಎಚ್ಚರ ಇದ್ದೆ. 2 ದಿನ ಆಯಿತು, 3 ದಿನ ಆಯಿತು, ಅವನಿಗೆ ಡ್ರಿಪ್ಸ್ ಹಾಕೋದು ಎಲ್ಲ ಟ್ರೀಟ್ಮೆಂಟ್ ನಡೀತಾ ಇತ್ತು. ಆ ಟೈಮಲ್ಲಿ ನನಗೆ ಗೊತ್ತಿದ್ದಂಗೆ ಮೊಬೈಲ್ ಇನ್ಕಮಿಂಗ್ ಚಾರ್ಜ್ ಇತ್ತು. ಸೊ ಆವಾಗ ಜಸ್ಟ್ ಮೊಬೈಲು ಇದು ಶುರು ಆಗಿತ್ತು ಸರ್ ಅವಾಗ. ಸರಿ, ಆಮೇಲೆ ಅವನು ಕೇಳ್ದ ನನಗೆ, ಏನೋ ಫೋನ್ ಮಾಡ್ತೀನಿ ಅಂದಿದ್ರು, ಫೋನ್ ಬಂದಿಲ್ಲ ನಿನಗೆ, ಏನು ಕತೆ ಅಂತಂದ್ರು. ಅವನು ಒಂದು ಸಜೆಷನ್ ಕೊಟ್ಟ, ಯಾವುದಕ್ಕೂ ನೀನೇ ಒಂದು ಫೋನ್ ಮಾಡು ಅಂತಂದ್ರು. ಸರಿ ಅಂತ ಹೇಳಿ ನಾನು ಕೆಳಗಡೆ ಬಂದೆ. ಕೆಳಗಡೆ ಬಂದು ಸಂದೇಶ್ ಶಾಸ್ತ್ರಿ ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಸಂದೇಶ್ ಶಾಸ್ತ್ರಿ ಅವರು ಬೈಯಕ್ಕೆ ಶುರು ಮಾಡಿದ್ರು. ಏನ್ರಿ, ಎಲ್ಲಿದ್ರ ನೀವು? ನಿಮ್ಮನ್ನು ಹುಡುಕ್ತಾ ಇದೀವಿ ನಾವು, 2 ದಿನ ಆಯ್ತು ನಿಮ್ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀವಿ, ನೀವು ಕಾಂಟ್ಯಾಕ್ಟ್ಗೆ ಸಿಕ್ತಿಲ್ಲ. ನಾವು ಇವನ್ ಮಂಡ್ಯ ರಮೇಶ್ ಸರ್ಗೂ ಹೇಳಿದೆ ನಾನು, ಅವರು ಟ್ರೈ ಮಾಡ್ತಿದ್ರೆ ನೀವು ಅಲ್ಲೂ ಸಿಕ್ಕಿಲ್ಲ ಅಂತೆ. ಅಷ್ಟೊತ್ತಿಗೆ ನಾನು ಸಿನಿಮಾ ಬಿಟ್ಬಿಟ್ಟು ಬೇರೆ ಕಡೆ ಬಂದಿದ್ದೆ ಅಲ್ಲಿ. ಅದ್ರ ನಂತರ ಸರಿ, ಆಮೇಲೆ ಅವ್ರು ಹೇಳಿದ್ರು, ಸರಿ ಮೇಡಮ್ಗೆ ನಿಮ್ಗೆ ಫೋನ್ ಮಾಡಿ ನಂಬರ್ ಕೊಡ್ತೀನಿ ಅಂದ್ರೆ ಮೇಡಮ್ ನಂಬರ್ ಕೊಟ್ರು. ಮೇಡಮ್ ಮನೆಗೆ ನಾನು ಫೋನ್ ಮಾಡಿದೆ, ಮೇಡಮು ಅದೇ ಪ್ರಶ್ನೆ ಮಾಡಿದ್ರು, ಎಲ್ರಿ ಎಲ್ಲಿ ಹೋಗಿದ್ರೆ ನೀವು, ನಿಮ್ಮ ಹುಡುಕ್ತಾ ಇದ್ದೀವಿ ಅಂತಂದ್ರು. ಆಯ್ತು, ಸರಿ ನೀವು ಸೆಲೆಕ್ಟ್ ಆಗಿದ್ರ ನನ್ನ ಒಂದು 3ನೇ ಮಗನ ಪಾತ್ರ. ಸೊ ಅದು ಅವಾಗ ಆಕ್ಚುಲಿ ಮೂಡಲ ಮನೆ ಅಂತ ಹೆಸರು ಇರಲಿಲ್ಲ, ಅದಕ್ಕೆ ತ್ರಿಕಾಲ ಅಂತ ಮೇಡಮ್ ಅನ್ಕೊಂಡಿರ್ತಾರೆ. ಅಂದ್ರೆ 3 ಜನರೇಷನ್ ಯಾವ ತರ ಇರುತ್ತೆ ಅಂತ ತೋರ್ಸೋದಕ್ಕೆ. ಸರಿ, ನನ್ನ ಸೀರಿಯಲ್ ನೀವು ಸೆಲೆಕ್ಟ್ ಆಗಿದ್ರೆ ನಿಮ್ಗೆ ಕಾಸ್ಟ್ಯೂಮ್ ಎಲ್ಲ ಹೇಳ್ತೀನಿ, ನೀವು ಆಮೇಲೆ ರೆಡಿ ಮಾಡ್ಕೊಳ್ಳಿ ಅಂತ. ನನಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ, ಕಣ್ಣಲ್ಲಿ ನೀರು ಬರ್ತಾ ಇದೆ ಸರ್. ಜನ ಎಲ್ಲ ನೋಡ್ತಾ ಇದ್ರೆ ಆ ಟೈಮಲ್ಲಿ ಕಾಯಿನ್ ಬಾಕ್ಸ್ STD ಇತ್ತು ಅವಾಗ. ಸೊ ಫೋನ್ ಮಾಡ್ತಾ ಇದ್ದೀನಿ, ಆಮೇಲೆ ಜನ ನೋಡಿದ್ ನೋಡ್ಬಿಟ್ಟು ನಾನು ಏನೋ ಗೊತ್ತೇ ಆಗ್ಲಿಲ್ಲ ನನಗೆ, ಫೋನ್ ಇಟ್ಟೆ. ಅದ್ರ ನಂತರ ನನ್ನ ತಂದೆಗೆ ಮನೆಗೆ ಫೋನ್ ಮಾಡಿದ್ರು. ನಮ್ಮ ಮನೇಲಿ ಆ ಟೈಮಲ್ಲಿ ಲ್ಯಾಂಡ್ಲೈನ್ ಇತ್ತು. ನಮ್ಮ ತಂದೆಗೆ ಫೋನ್ ಮಾಡಿ ನಾನು ಹೇಳೋಕ್ಕಿಂತ ಮೊದಲು ಕಣ್ಣಲ್ಲಿ ನೀರು ಬರ್ತಾ ಇದೆ, ಹಂಗೆ ಜನ ನೋಡ್ತಾ ಇದ್ರೆ ಯಾಕೆ ಅಳ್ತಾ ಇದ್ದೀನಿ ಹುಡುಗ ಅಂತ. ಸೊ ನನಗೆ ಆಮೇಲೆ ನಮ್ಮ ತಂದೆಗೆ ಹೇಳಿದ, ಇಲ್ಲ ಪಾಪ ಈ ತರ ನನಗೆ ಒಂದು ಅವಕಾಶ ಸಿಕ್ಕಿದೆ ಸೀರಿಯಲ್ ಅಲ್ಲಿ ಅಂತ ಅಳ್ಕೊಂಡು ಅಳ್ಕೊಂಡು ಹಂಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರ ಜೊತೆ ಮಾತುಕತೆ ಆಯ್ತು, ಸರಿ ಆಯ್ತು ಊರಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ. ಇಟ್ಟ ಮೇಲೆ ಆಮೇಲೆ ನನ್ನ ಕಸನ್ ಹತ್ರ ಆಸ್ಪತ್ರೆಗೆ ಬಂದೆ, ಅವ್ನಿಗೆ ಹೇಳಿದೆ. ಆವಾಗ ಅವ್ನು ಹೇಳಿದ, ಬಹುಶಃ ಹಾಗಾದ್ರೆ ಅವಾಗ ಇನ್ಕಮಿಂಗ್ ಚಾರ್ಜ್ ಇತ್ತು ಸರ್, 8 ರೂಪಾಯಿ ಏನು ಒಂದು ಕಾಲಿಂಗ್ ಚಾರ್ಜ್ ಇತ್ತು. ಅವಾಗ ಅವನು ಚೆಕ್ ಮಾಡಿದ್ರೆ ಅವನ ಇನ್ಕಮಿಂಗ್ ಇದು ಅಮೌಂಟೇ ಮುಗಿದೋಗಿತ್ತು. ಸಿಮ್ ಕಾರ್ಡಲ್ಲಿ ಅಮೌಂಟ್ ಇದ್ರೇ ಅದು ಕಾಲ್ ಕನೆಕ್ಟ್ ಆಗ್ತಿತ್ತು. ಆಮೇಲೆ ಅವನು ಹೇಳಿದ್ಮೇಲೆ ಗೊತ್ತಾಯ್ತು, ಆಮೇಲೆ ಅವ್ನ ಬ್ರದರ್ ಫೋನ್ ಮಾಡಿ ಆಮೇಲೆ ಅಮೌಂಟ್ ಹಾಕ್ಸಿ ಅದ್ರ ನಂತರ ಒಂದ್ 2 ದಿವಸ ಮತ್ತೆ ಕಾಂಟ್ಯಾಕ್ಟ್ ಆಯ್ತು. ಈ ತರ ಒಂದು ಮೂಡಲ ಮನೆ ಜರ್ನಿ ಶುರು ಆಯ್ತು. ಅದ್ರ ನಂತರ ಒಂದು 6 ತಿಂಗಳಾದ್ಮೇಲೆ ಶೂಟಿಂಗ್ ಶುರು ಆಯ್ತು ನನ್ನ ಬೆಳಗಾಂ ಬಂದ್ಮೇಲೆ. ಸೊ ಈ ತರ ಒಂದು ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಕಾರಣ ಏನಂದ್ರೆ ವೈಶಾಲಿ ಮೇಡಮ್, ಅವರಿಂದನೇ ನಾನು ಇವತ್ತು ಇಂಡಸ್ಟ್ರಿಲಿ ಇದ್ದೀನಿ. ಅವರು ಒಂದು ಯೂನಿವರ್ಸಿಟಿ ಒಂದು ವಿದ್ಯಾಶಾಲೆ ಅಂತ ಹೇಳ್ಬೋದು ಸರ್. ಅವರಿಂದ ಸಾಕಷ್ಟು ಕಲ್ತಿದ್ದೀನಿ, ಅವರಿಂದ ಆಕ್ಟಿಂಗ್ ಕಲ್ತಿದ್ದೀನಿ, ಅವರಿಂದ ನಿರ್ದೇಶನ ಕಲ್ತಿದ್ದೀನಿ, ಪ್ರತಿಯೊಂದನ್ನು ಇವತ್ತು ನಾನು ಏನಾದರೂ ಇದ್ದೀನಿ ಅಂದ್ರೆ ಬಿಕಾಸ್ ಆಫ್ ವೈಶಾಲಿ ಕಾಸರವಳ್ಳಿ ಅಷ್ಟೇ ಸರ್. ಸಂತೋಷ್, ಇದು ನೀವು ಶ್ರೀಹರಿ ಪಾತ್ರ ಅಂತ ಹೇಳಿದ್ರಿ, ಅದಕ್ಕೇನಾದ್ರೂ ಪ್ರಿಪರೇಷನ್ ಬೇಕಾಗಿತ್ತಾ ಅಥವಾ ಅದು ಇನ್ಸ್ಟಿಂಕ್ಟ್ ಆಗಿ ಬಂತ ನಿಮ್ಮಲ್ಲಿ?
ಅದು ಒಂದ್ ಕತೆ ಇದೆ ಸರ್, ಅದಕ್ಕೂ ಒಂದು ತುಂಬಾ ಚೆನ್ನಾಗ್ ಕತೆ ಇದೆ. ಆಕ್ಚುಲಿ ನಾನು ಮೇಡಮ್ ಮನೆಗೆ ಹೋದಾಗ ನಾನು ಫೋಟೋ ಕೊಟ್ಟಿದ್ದೆ, ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ ಟೈಮಲ್ಲಿ, ನನ್ನ ಲುಕ್ಸ್ ತುಂಬಾ ಚೆನ್ನಾಗಿತ್ತು. ಸೊ ಫೋಟೋಸ್ ಕೊಟ್ಟಮೇಲೆ ಆ ಕ್ಯಾರೆಕ್ಟರ್ಗೆ ಆ ಪಾತ್ರಕ್ಕೆ ಅವ್ರಿಗೆ ಹೇಗ್ ಬೇಕಾಯ್ತು ಅದೇ ತರದ ಹುಡುಗ ಸಿಕ್ತು. ಬಿಕಾಸ್ ಮೂಡಲ ಮನೆ ಇಸ್ ಟಿಪಿಕಲ್ ಉತ್ತರ ಕರ್ನಾಟಕದ ಒಂದು ಕಲ್ಚರ್, ಒಂದು ಬ್ರಾಹ್ಮಿಣ್ ಫ್ಯಾಮಿಲಿಯ ಒಂದು ಕಲ್ಚರ್ ಉತ್ತರ ಕರ್ನಾಟಕದಲ್ಲಿ ಯಾವ ತರ ಇರುತ್ತೆ, ಅವ್ರ ಭಾಷೆ ಅವ್ರ ಸಂಸ್ಕೃತಿ ಯಾವ ತರ ಇರುತ್ತೆ ಅನ್ನೋದೊಂದು ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಮೇಡಮ್. ಸೊ ಅದಕ್ಕೆ ಶ್ರೀಹರಿ ಪಾತ್ರ ಮೂರನೇ ಮಗ ಮೂಡಲ ಮನೆಯಲ್ಲಿ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಆಕ್ಟಿಂಗ್ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳಿದಾಗ ನಾನು ಎಲ್ಲ ಇದೆ ಮೇಡಮ್ ಮಾಡಿದೀನಿ ಅಂತೆಲ್ಲ ಹೇಳಿದೆ. ಯಾಕಂದ್ರೆ ನಾನು ಆ ಟೈಮಲ್ಲಿ ಬಾಂಬೆಯಲ್ಲಿ ನಾನು ಒಂದಷ್ಟು ಹಿಂದಿ ಸೀರಿಯಲ್ಗೂ ಆಕ್ಟ್ ಮಾಡಿದ್ದೆ, ಬಟ್ ಆ ಟೈಮಲ್ಲಿ ನಾನು ಪ್ರೊಫೆಷನಲ್ ಆಗಿ ಇದನ್ನ ತಗೊಳ್ತೀನಿ ಅಂತ ಒಂದು ಯಾವುದೋ ಒಂದು ಕಾನ್ಫಿಡೆನ್ಸು ಇರಲಿಲ್ಲ. ಆಮೇಲೆ ಯಾಕಂದ್ರೆ ನನಗೆ IAS IPS ನನಗೆ ಪ್ರಮುಖವಾಗಿತ್ತು. ಸೊ ಹಾಬಿನ ನಾನು 2000 ನಂತರ ಮೂಡಲ ಮನೆ ನಂತರನೇ ಅದು ಕನ್ವರ್ಷನ್ ಆಗಿದ್ದು ಲೈಫ್ಗೆ ಪ್ರೊಫೆಷನ್ ಅಂತೇಳಿ. ಆವಾಗ ನಾನು ಮೇಡಮ್ ಹೇಳಿದೆ ಇಲ್ಲ ಮೇಡಮ್ ಆಕ್ಟಿಂಗ್ ಮಾಡ್ತೀನಿ ಅಂತ. ಸೊ ಫಸ್ಟ್ ಡೇ ನಾನು ಮೂಡಲ ಮನೆ ಸೆಟ್ಗೆ ಹೋದಾಗ ಶೂಟಿಂಗ್ ಶುರು ಆದಾಗ ನನಗೆ ಒಂದು ಡೈಲಾಗ್ ಕೊಟ್ಟರು ಸರ್. ಅವಾಗ ಪ್ರಿಪರೇಷನ್ ಏನೂ ಇಲ್ಲ, ಆ ಪಾತ್ರ ಮೂರನೇ ಮಗ ಅಷ್ಟೇ ಗೊತ್ತು ನನಗೆ. ಸೊ ನಾನು ಮತ್ತೆ ನಮ್ಮ ಪದ್ಮಜರ್ ಅವರು ನಾ ಶಕುವಿನಿ, ಇವತ್ತಿಗೂ ಅವ್ರನ್ನ ಶಕುವಿನಿ ಅಂತಾನೆ ಕರೆಯೋದು ನಾನು. ಸೊ ಅವ್ರ ಜೊತೆ ಒಂದು ಸೀನ್ ಇತ್ತು, ಅಡುಗೆ ಮನೇಲಿ ಏನೋ ಒಂದು ಹೇಳ್ತಾರೆ, ಅಲ್ಲಿಂದ ನಡ್ಕೊಂಡ್ಬಂದು ಹಾಲಲ್ಲಿ ಬರ್ತೀವಿ, ಹಾಲಲ್ಲಿ ಏನೋ ಹೇಳ್ತಾರೆ, ಅಲ್ಲಿಂದ ಮತ್ತೆ ಅಡುಗೆ ಮನೆಗೆ ಹೋಗ್ಬೇಕು. ಇಷ್ಟು ಸೀನು. ಆ ಒಂದು ಸ್ಪೆಷಲ್ ಏನಂದ್ರೆ ವೈಶಾಲಿ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ವಿತ್ ಆಕ್ಟಿವಿಟಿ ಸೀನ್ಸ್ ಇರುತ್ತೆ ಸರ್. ಅಂದ್ರೆ ಕಲಾವಿದರಿಗೆ ನೀವು ಬರೀ ನಿಂತ್ಕೊಂಡ ಡೈಲಾಗ್ ಹೇಳೋದಷ್ಟೇ ಅಲ್ಲ, ಅದ್ರ ಪಾತ್ರದ ಜೊತೆ ನೀವು ಆಕ್ಟ್ ಮಾಡ್ತಾ 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 ನಿಮ್ಗೇನೋ ಮೂಮೆಂಟ್ಸ್ ಒಂದಷ್ಟು ಕೆಲಸಗಳು ಕೊಟ್ಟಿರ್ತಾರೆ, ಆ ಮಾಡ್ಕೊಂಡು ಮಾಡ್ಕೊಂಡು ಹೇಳ್ಬೇಕು. ನಾನು ತಲೆ ಬಚ್ಕೋಬೇಕು, ವೈನಿ ಅವ್ರಿಗೆ ಏನೋ ಒಂದು ಅವ್ಲಕ್ಕಿ ನನ್ಗೆ ನಾನು ಕಾಲೇಜ್ ಲೇಟ್ ಆಗಿದೆ ಅಂತ ಹೇಳ್ಕೋ, ಈ ತರ ಒಂದು ಸನ್ನಿವೇಶ ನನಗೆ ಏನು ಮಾಡಿದ್ರು ಮಾತುಗಳು ಡೈಲಾಗ್ಗಳು ಬಾಯಿಗೆ ಬರ್ತಿಲ್ಲ, ತುಂಬಾ ಟೆನ್ಷನ್ ಆಗ್ಬಿಟ್ಟೆ. ಆಮೇಲೆ ಪದ್ಮಜರ ಅವರು, ಸುನಿಲ್ ಪುರಾಣಿಕ್ ಅವರು, ಅವ್ರು ಸುನಿಲ್ ಪುರಾಣಿಕ್ ಅವ್ರಿಗೂ ನಾನು ಅವತ್ತಿಂದ ದಾದಾ ಅಂತ ಕರಿತೀನಿ, ಇವತ್ತಿನ ಅವ್ರು ನನ್ಗೆ ದಾದಾನೇ, ಯಾಕಂದ್ರೆ ಅಣ್ಣನ ಪಾತ್ರ ಮಾಡಿದ್ರು. ಆಮೇಲೆ ಒಂದಷ್ಟು ಎಲ್ಲ ನನಗೆ ಸಪೋರ್ಟ್ ಮಾಡಿದ್ರು ನಿಜವಾಗ್ಲೂ ಹೇಳ್ತೀನಿ. ಆ ಟೈಮಲ್ಲಿ ಮೇಡಮ್ ಹೀಗೆ ಕೂತ್ಕೊಂಡ್ಬಿಟ್ಟಿದ್ರು ಸರ್ ತಲೆ ಕೈ ಇಕ್ಕೊಂಡು, ಯಾಕಂದ್ರೆ ಇವನ್ ಹಾಕೊಂಡೆ ಅನ್ನೋ ತರ ಒಂದು ಮೇಡಮ್ಗೆ ಒಂದು ಭಾವನೆ ಇತ್ತು. ಆಮೇಲೆ ಮೇಡಮ್, ಬಟ್ ಮೇಡಮ್ ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನನ್ನು ನರ್ವಸ್ ಮಾಡಲಿಲ್ಲ ಅವರು, ಬಟ್ ಒಂದು ಒಂದು ಭಯ ಹುಟ್ಟಿಸಿದ್ರು ನನಗೆ. ನೋಡು ಸಂತು, ನೀನು ಕರೆಕ್ಟ್ ಆಗಿ ಆಕ್ಟ್ ಮಾಡದೆ ಇದ್ರೆ ನಿನ್ನ ಪಾತ್ರನ ಇಲ್ಲೇ ನಿಲ್ಲಿಸ್ಬಿಡ್ತೀನಿ, ನಿನ್ನನ್ನು ತೆಗೆದಾಕ್ತೀನಿ ಅಂತ ಸರಿ ಅಂತ ಹೇಳಿದ್ರು. ಅದ್ರ ನಂತರ ಸ್ವಲ್ಪ ಟೆನ್ಷನ್ ಆಯಿತು. ಆಮೇಲೆ ಸುನಿಲ್ ಪುರಾಣಿಕ್ ಅವರು, ಪದ್ಮಜರ್ ಅವರು, ಅಪರ್ಣಕ್ಕ, ಆಮೇಲೆ KSL ಸ್ವಾಮಿ ಅವರು, ಆಮೇಲೆ ವಿಜಯಮ್ಮ, ರೇಣುಕಾ ಮೊಮ್ಮಗಳು ಎಲ್ಲರೂ ನನಗೆ ಕೂರಿಸಿ ಧೈರ್ಯ ಕೊಟ್ಟರು ಸರ್. ನನಗೆ ಆ ಕಾನ್ಫಿಡೆನ್ಸೇ ಇವತ್ತು ನಾನು ಈ ಲೆವೆಲ್ ಬರೋದಕ್ಕೆ ಕಾರಣ. ಆಮೇಲೆ ಮೇಡಮ್ ನನಗೆ ತುಂಬ ಸಪೋರ್ಟ್ ಮಾಡಿದ್ರು, ನನಗೆ ಹೇಳ್ಕೊಟ್ರು ಯಾವ ಥರ ಮಾಡಬೇಕು, ಪ್ರತಿಯೊಂದು ಇನ್ಸಿಡೆಂಟ್ಸು ಒಂದೊಂದು ಸೀನ್ಸು ಅವ್ರು ನನಗೆ ಹೇಳ್ಕೊಡ್ತು. ಅವ್ರು ಮಾಡಿದ್ರೆ ನಾವು 1% ಮಾಡಿದ್ರು ಗ್ರೇಟ್ ಸರ್, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಈ ಥರ ಒಂದು ಮೂಡಲ ಮನೆ ಪಾತ್ರ ಅದು ಶ್ರೀಹರಿ ಆಗಿ ನನ್ನಿಂದ ಹೊರಬಂತು.